ಸಮಾಜದ ಸೇವೆ ಮಾಡಬೇಕು ಅನ್ನೋಂಥ ಗುರಿ ನಿಸ್ವಾರ್ಥವಾಗಿ ಸಮಾಜ ಸೇವೆ ಮಾಡಬೇಕು ಅನ್ನೋದು ಸಂಘದಲ್ಲಿ ನಮಗೆ ಕೊಡುವಂಥ ಚುನಾವಣೆ ನಿಲ್ತೀವಿ ಅದಕ್ಕೋಸ್ಕರ ಪಾರ್ಟಿ ಕೆಲಸ ಇದ್ದೀನಿ ಅನ್ನೋಂಥ ಮನಸ್ಥಿತಿ ಆಗಲಿ ಮನೋಭಾವ ಆಗಲಿ ಇಚ್ಛಾಶಕ್ತಿ ಅಂತೂ ಇರಲಿಲ್ಲ ಇವತ್ತು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಒಂದು ಸಂಘಟನೆ ಅದು ದೇಶಭಕ್ತ ಸಂಘಟನೆ ಅಂದರೆ ಅದು ರಾಷ್ಟ್ರೀಯ ಸ್ವಯಂ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತಾಯಿ ಇದ್ದೆಲ್ಲ ಮಕ್ಕಳು ವ್ಯವಸ್ಥೆಯಲ್ಲಿ ಚುನಾವಣೆ ಅಂತ ಅಂಥೇಳಿದ್ರೆ ಅದೊಂದು ದೊಡ್ಡ ಹಬ್ಬ ಇದ್ದ ಹಾಗೆ ಭಾರತದ ಸಂವಿಧಾನದ ಪ್ರಕಾರ ಅಧಿಕಾರ ಅನ್ನೋದೇನಿದೆ ಪ್ರತಿ ಐದು ವರ್ಷಕ್ಕೊಮ್ಮೆ ಅದು ರಿನ್ಯೂವಲ್ ಆಗಬೇಕಾಗ್ತದೆ ಆ ಪ್ರಕಾರವಾಗಿ ಕರ್ನಾಟಕದಲ್ಲಿ ಇದೀಗ ಹದಿನೈದನೇ ವಿಧಾನಸಭೆ ಮುಗಿದು ಹದಿನಾರನೇ ವಿಧಾನಸಭೆಗೋಸ್ಕರವಾಗಿ ಚುನಾವಣೆ ನಡೀಲಿಕ್ಕಿದೆ ಏನೇನು ಒಂದು ಒಂದೂವರೆ ತಿಂಗಳ ಒಳಗಡೆ ಚುನಾವಣೆ ಘೋಷಣೆ ಆಗ್ತದೆ ಈ ಸಂದರ್ಭದಲ್ಲಿ ಸಾಧಾರಣವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತವರೆಲ್ಲರೂ ಕೂಡ ರಾಜಕಾರಣಿಗಳೇ ಆಗಿರ್ತಾರೆ ಅನ್ನುವಂತಹ ಭಾವನೆ ಎಲ್ಲರಲ್ಲೂ ಇದೆ ರಾಜಕಾರಣಿಗಳ ಹೊರತಾಗಿ ಸಮಾಜ ಸೇವೆಯನ್ನೇ ತಮ್ಮ ಧ್ಯೇಯವನ್ನಾಗಿಸಿಕೊಂಡು ತಮ್ಮ ಉಸಿರಾಗಿಸಿಕೊಂಡಂತಹ ಅನೇಕ ಸಂಘಟನೆಗಳಿಂದ ಸಂಘಗಳಿಂದ ಬಂದಂತಹ ಅನೇಕರು ಸಹಿತ ಜನಸೇವೆಗೋಸ್ಕರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅನ್ನುವಂತಹ ಮನೋಭಾವನ್ನ ಹೊಂದಿರುವಂತಹ ಸಾಕಷ್ಟು ಜನ ಇದ್ದಾರೆ ಅಂಥವರಲ್ಲಿ ನಮಗೆ ಬಹಳ ಮುಖ್ಯವಾಗಿ ಕಾಣಿಸುವಂತವರು ಚಿಕ್ಕಪೇಟೆಯ ಎಲ್ ಶಿವಕುಮಾರ್ ಅವರು ಸುಮಾರು ಐವತ್ತಾರು ವರ್ಷಗಳ ಪರ್ಯಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕಾರ್ಯಕರ್ತರಾಗಿ ಅವರು ಕಾರ್ಯವನ್ನು ನಿರ್ವಹಣೆ ಮಾಡಿ ಸಮಾಜದ ಬೇರೆ ಬೇರೆ ಸ್ತರಗಳಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ಸೇವೆಗಳನ್ನ ಸಲ್ಲಿಸಿ ಇದೀಗ ವಿಧಾನ ಸಭೆಯನ್ನ ಪ್ರವೇಶ ಮಾಡಬೇಕು ಆ ಮುಖಾಂತರ ತಮ್ಮ ಸೇವೆಯ ವ್ಯಾಪ್ತಿಯನ್ನ ಇನ್ನಷ್ಟು ವಿಸ್ತರಿಸಬೇಕು ಅನ್ನುವಂತಹ ಒಂದು ಹಂಬಲದಲ್ಲಿ ಒಂದು ಇಚ್ಛೆಯಲ್ಲಿ ಇದ್ದಾರೆ ನಮ್ಮ ಜೊತೆ ಎ ಎಲ್ ಶಿವಕುಮಾರ್ ಅವರಿದ್ದಾರೆ ಅವರಿಗೋಸ್ಕರವಾಗಿ ಪಬ್ಲಿಕ್ ನೆಕ್ಸ್ಟ್ ನ ಮುಖಾಂತರವಾಗಿ ಅವರ ಧಾರೆಗಳನ್ನು ನಾವು ಇದೀಗ ತಿಳ್ಕೊಳ್ತಾ ಇದ್ದೇವೆ ಕಾರ್ಯಕ್ರಮಕ್ಕೆ ಶಿವಕುಮಾರ್ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ನಾನು ಆರಂಭದಲ್ಲಿ ಒಂದ್ ಮಾತನ್ನು ಹೇಳಿದೆ ಚುನಾವಣೆಗೆ ಕೂಡ ರಾಜಕಾರಣಿಗಳೇ ಆಗಿರ್ಬೇಕು ಅಂತಿಲ್ಲ ಅಂತ ಹೇಳಿ ಬೇರೆಯವರು ಸಹಿತ ಸಮಾಜ ಸೇವೆ ಅಂದ್ರೆ ಈಗ ಇವತ್ತಿನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ರಾಜಕಾರಣ ಬೇರೆ ಸಮಾಜ ಸೇವೆ ಬೇರೆ ಅನ್ನುವ ರೀತಿಯಲ್ಲೇ ಆಗೋಗಿದೆ ಪರಿಸ್ಥಿತಿ ಯಾಕಂದರೆ ರಾಜಕಾರಣ ಇರೋದೇ ಸಮಾಜ ಸೇವೆಗೆ ಅಂತ ಆದರೆ ಇವತ್ತಿನ ದಿನಮಾನದಲ್ಲಿ ಯಾವ ರೀತಿ ಪರಿಸ್ಥಿತಿ ಇಲ್ಲ ಅಂಥ ಸಂದರ್ಭದಲ್ಲಿ ಸುಮಾರು ಐವತ್ತಾರು ವರ್ಷಗಳ ಪರ್ಯಂತ ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾಂ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಹೇಳಿ ಆ ಜನನಿ ಜನ್ಮ ಮಾತ್ರ ಸ್ವರೂಪಿಣಿ ಅಂತ ಹೇಳಿ ಆ ರೀತಿಯಲ್ಲಿ ದೇಶ ಭಕ್ತಿಗೋಸ್ಕರವಾಗಿ ಆ ಸೇವೆ ಎಂಬ ಯಜ್ಞದಲ್ಲಿ ಸುಮಿದೆಯಾಗಿ ಉರಿಯುವ ಅನ್ನುವ ಧ್ಯೇಯವನ್ನು ಇಟ್ಟುಕೊಂಡಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂಘಟನೆ ಅನ್ನುವಂತ ಹೆಗ್ಗಳಿಕೆಗೆ ಪಾತ್ರ ಆಗಿರುವಂತಹ ಸಂಘದಲ್ಲಿ ಸುಮಾರು ಐವತ್ತಾರು ವರ್ಷಗಳ ಕಾಲ ತಾವು ಕಾರ್ಯವನ್ನು ನಿರ್ವಹಣೆ ಮಾಡಿದರು ನನಗೆ ತಿಳಿದ ಮಟ್ಟಿಗೆ ಈಗ ಅಂದಾಜು ತಮಗೆ ಅರವತ್ನಾಲ್ಕು ವರ್ಷ ಅಂದ್ರೆ ತಾವು ಬಾಲ್ಯದಿಂದಲೂ ಸಹಿತ ಸಂಘದಲ್ಲಿ ಇದ್ದಂಥವರು ತಾವು ಅತ್ಯಂತ ಕಾರ್ಯತತ್ಪರರಾಗಿ ಅಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡಿದಂಥವ್ರು ನಾವು ರಾಜಕಾರಣದ ವಿಚಾರಕ್ಕೆ ಹೊರಡೋದಕ್ಕಿಂತ ಮುಂಚೆ ಒಂದಿಷ್ಟು ಸಂಘದ ಅಂದ್ರೆ ಆ ಸಂದರ್ಭದಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಅರವತ್ತು ಎಪ್ಪತ್ತರ ದಶಕದಲ್ಲಿ ತಾವು ಸಂಘದಲ್ಲಿ ಪಾದಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ಆ ಅನುಭವಗಳನ್ನು ಒಂದು ಎರಡು ಮಾತುಗಳಲ್ಲಿ ಹೇಳ್ಬೋದು ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸ್ವಯಂ ಸೇವಕನಾಗಿ ಸಮಾಜದ ಸೇವೆ ಮಾಡಬೇಕು ಅನ್ನೋಂಥ ಗುರಿ ಮತ್ತು ನಮಗಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಗೆ ಏನಂದರೆ ನಿಸ್ವಾರ್ಥವಾಗಿ ಸಮಾಜ ಸೇವೆ ಮಾಡಬೇಕು ಅನ್ನೋದು ಸಂಘದಲ್ಲಿ ನಮ್ಗೆ ಹೇಳ್ಕೊಡೋ ಅಂಥದ್ದು ದೇಶಭಕ್ತಿ ಪ್ರೇಮ ಇಂಥದನ್ನೆಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ಬರ್ತಾಯಿದ್ರು ಅದೇ ರೀತಿ ಭಾರತೀಯ ಜನಸಂಘಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಏನು ಆವತ್ತಿನ ದಿನಗಳಲ್ಲಿ ತತ್ವ ಸಿದ್ಧಾಂತ ಧ್ಯೇಯ ಆದರ್ಶಗಳು ಮತ್ತು ವಿಚಾರಗಳು ಮತ್ತು ತನ್ನದೇ ಆದ ಒಂದು ಐಡಿಯಾಲಜಿ ಇಟ್ಕೊಂಡು ಬೆಳೆದಂಥವ್ರು ಆವತ್ತಿನ ದಿನಗಳಲ್ಲಿ ಚುನಾವಣೆ ರಾಜಕೀಯ ಅನ್ನೋದು ಒಂದು ಭಾಗ ಆದರೆ ಇನ್ನೊಂದು ಭಾಗದಲ್ಲಿ ಸಮಾಜ ಸೇವೆನೇ ನಮ್ಮದು ಸರ್ವಸ್ವ ಅನ್ನೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದ ಸಂದರ್ಭಗಳು ಅವತ್ತು ಯಾವತ್ತೂ ಕೂಡ ನಾವೆಲ್ಲ ಒಂದು ಕಡೆ ಇವತ್ತು ಚುನಾವಣೆ ನಿಂತೀವಿ ಅದಕ್ಕೋಸ್ಕರ ಸ್ವಯಂ ಸೇವಕನಾದೆ ಅಥವಾ ಚುನಾವಣೆಗೆ ನಿಲ್ತೀವಿ ಅದಕ್ಕೋಸ್ಕರ ಪಾರ್ಟಿಗೆ ಕೆಲಸ ಮಾಡ್ತಾಯಿದ್ದೀನಿ ಅನ್ನೋಂಥ ಮನಸ್ಥಿತಿ ಆಗಲಿ ಮನೋಭಾವ ಆಗಲಿ ಇಚ್ಛಾಶಕ್ತಿ ಅಂತೂ ಇರಲಿಲ್ಲ ಒಟ್ಟು ಏನಂದರೆ ದೇಶದ ಕೆಲಸ ಇದು ನಾವು ಮಾಡಬೇಕು ಮಾಡ್ತಾಯಿದ್ದೀವಿ ಅದೇ ಭಾವನೆಗಳಲ್ಲಿ ನಾವು ಬೆಳ್ಕೊಂಡು ಬಂದಿದ್ದೀವಿ ಇವತ್ತಿನವರೆಗೂ ಸುಮಾರು ನಾನು ಹನ್ನೊಂದು ಹನ್ನೆರಡು ಲೋಕಸಭಾ ಚುನಾವಣೆಗಳು ನೋಡಿದ್ದೀನಿ ಎಮ್ ಎಲ್ ಎ ಚುನಾವಣೆಗಳು ಅದೇಷ್ಟೇ ರೋಗಿದ್ದೀನಿ ಮತ್ತು ಕಾರ್ಪೊರೇಷನ್ ಚುನಾವಣೆಗಳು ಜಿಲ್ಲಾ ಪಂಚಾಯಿತಿ ಎಲ್ಲೆಲ್ಲಿ ನಮ್ಮನ್ನು ಕಳಿಸ್ತಾರೆ ಉದಾಹರಣೆಗೆ ಎಲ್ಲೋ ಒಂದು ಕಡೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ಸ್ ಆಗುತ್ತೆ ಅಲ್ಲಿಗೂ ಕಳಿಸ್ತಾಯಿದ್ರು ಅದೇ ರೀತಿ ಇವತ್ತು ಇತ್ತೀಚಿಗೆ ಮಾ ಪಾಂಡಿಚೇರಿಯಲ್ಲಿ ಚುನಾವಣೆ ಆಯಿತು ಅಲ್ಲಿಗೂ ಕಳಿಸಿದ್ರು ಮತ್ತು ತೆಲಂಗಾಣಗೂ ಕಳಿಸಿದ್ರು ಈಕೆ ಬೇರೆ ಬೇರೆ ರಾಜ್ಯಗಳಿಗೂ ಹೋಗಿದ್ದೀವಿ ಆದರೆ ಒಟ್ಟು ನಾವು ಮಾಡ್ತಾ ಇದ್ದ ಕೆಲಸ ಏನಂದರೆ ಸಂಘಟನೆ ತಳಮಟ್ಟದಲ್ಲಿ ಗಟ್ಟಿಯಾಗಬೇಕು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ನಿರ್ಮಾಣ ಮಾಡಬೇಕು ಹೇಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಮಗೆ ವ್ಯಕ್ತಿ ನಿರ್ಮಾಣ ಯಾವ ರೀತಿ ಮಾಡಬೇಕು ಯಾವ ರೀತಿ ನಾವು ಹೊಂದ್ಕೊಂಡು ಹೋಗ್ಬೇಕು ಸಮಾಜಕ್ಕೆ ಅನ್ನೋದನ್ನು ಹೇಳ್ಕೊಡ್ತಾರೆ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಲೂ ಕೂಡ ಅದೇ ಮನಸ್ಥಿತಿನಲ್ಲಿ ನಾವು ಇವತ್ತು ಕಾರ್ಯಕರ್ತರನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ ಯಾಕಂದರೆ ಈಗ ಸ್ವಯಂ ಸೇವಕ ರಾಷ್ಟ್ರೀಯ ಸ್ವಯಂ ಸೇವಕ ಸೇವಕ ಸಂಘ ಅಂದರೆ ದೊಡ್ಡ ಆಲದ ಮರ ಇದ್ದ ಹಾಗೆ ಅದರ ಎಲ್ಲ ಅಡಿಗಳಲ್ಲಿ ಬರುವಂಥದ್ದು ಅದರಲ್ಲಿ ಬಿ ಜೆ ಪಿ ಕೂಡ ಒಂದು ಅನ್ನುವಂಥ ಖಂಡಿತ ಇವತ್ತು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಒಂದು ಸಂಘಟನೆ ಅದು ದೇಶಭಕ್ತ ಸಂಘಟನೆ ಅಂದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಕೇವಲ ನಮ್ಮ ದೇಶದಲ್ಲೇ ಅಲ್ಲ ವಿದೇಶಗಳಲ್ಲೂ ಕೂಡ ಇವತ್ತಿನ ದಿವಸ ಶಾಖೆಗಳು ನಡೆಯುತ್ತೆ ಅಲ್ಲೂ ಸುಮಾರು ಅರವತ್ತು ರಾಷ್ಟ್ರಗಳಲ್ಲಿ ಇವತ್ತು ಕೂಡ ಶಾಖೆಗಳು ನಡೀತದೆ ಹಾಗಾಗಿ ನಮಗೆ ಪ್ರಾರಂಭದಿಂದಲೂ ಕೂಡ ಸಂಘದ ಯಾವುದೇ ಒಂದು ಕಾರ್ಯಚಟುವಟಿಕೆಗಳಿರಲಿ ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ಇರ್ಬೋದು ಅಖಿಲ ಭಾರತೀಯ ಪ್ರಾಂತ ಕಾರಣಿ ಇರ್ಬೋದು ವಿಶ್ವಸಂಘ ಶಿಬಿರ ಇರ್ಬೋದು ಐ ಟಿ ಸಿ ಓ ಟಿ ಸಿ ಇಲ್ಲಿ ಪ್ರಬಂಧಕರಾಗಿಯೂ ಕೆಲಸ ಮಾಡ್ತಾ ಇದ್ವಿ ಮತ್ತು ಎಲ್ಲ ರೀತಿಯ ಒಂದು ಕಾರ್ಯಚಟುವಟಿಕೆಗಳು ಇವತ್ತು ಸಂಘದಲ್ಲಿ ಏನಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಾನು ಹಿಂದೂ ಸಂಗಮದಲ್ಲಿ ಭಾಗವಹಿಸಿದ್ದೀನಿ ಎರಡು ಸಾವಿರದ ಎರಡರಲ್ಲಿ ಸಮರಸತಾ ಸಂಗಮ ಅಂತೇಳಿ ಮಾಡಿದರು ಇಪ್ಪತ್ತು ವರ್ಷಕ್ಕೊಂದ್ಸರಿ ನಡೆಯುವಂಥ ಕಾರ್ಯಕ್ರಮಗಳು ಅದರಲ್ಲೆಲ್ಲವೂ ಕೂಡ ಭಾಗಿಸಿ ಭಾಗವಹಿಸಿ ಅಂದರೆ ನಮ್ಮದು ಒಂದು ರೀತಿಯಲ್ಲಿ ಸಂಘದ ಮನೆ ಇದು ಪ್ರಾರಂಭದಿಂದ ಹಾಗಾಗಿ ಯಾವುದೇ ಸಂಘ ಕಾರ್ಯದ ಚಟುವಟಿಕೆಗಳಿದ್ರೆ ಅದರಲ್ಲೆಲ್ಲವನ್ನೂ ಕೂಡ ಭಾಗವಹಿಸೋದು ಅದು ನಮ್ಮ ಮೊದಲ ಕರ್ತವ್ಯ ಅಂತೇಳಿ ಮಾಡ್ತಾ ಇರೋದು ಅದರ ಜೊತೆ ಜೊತೆಗೆ ಸಮಾಜದ ಯಾವುದೇ ಒಂದು ಕೆಲಸಗಳು ಬಂದರೂ ಕೂಡ ಜೋಡಿಸ್ಕೊಂಡು ಕೆಲಸ ಮಾಡೋದು ಅದಕ್ಕೆ ಸಮಯ ಹೊಂದಿಸ್ಕೊಂಡು ನಮ್ಮ ಸ್ವಂತ ವೃತ್ತಿ ಇದ್ರೂ ಕೂಡ ಸಮಯ ಹೊಂದಿಸ್ಕೊಂಡು ಅಲ್ಲೂ ಕೂಡ ಕೆಲಸ ಮಾಡೋವಂಥ ಪ್ರವೃತ್ತಿನ ಬೆಳೆಸ್ಕೊಂಡು ಬಂದಿದ್ದೀವಿ ಸರ್ ಈಗ ನಾನು ಕೇಳ್ಪಟ್ಟ ಹಾಗೆ ತಾವು ಇನ್ನೂ ಪ್ರೌಢರಾಗಿರಲಿಲ್ಲ ಒಂದು ಹದಿನಾರನೇ ವಯಸ್ಸಲ್ಲೇ ತಾವು ಈ ಸಂಘ ವಹಿಸಿಕೊಟ್ಟಂತಹ ಕಾರ್ಯವನ್ನ ಮಾಡ್ತಾನೆ ಮಾಡ್ತಾನೆ ಜೈಲಿಗೆ ಹೋಗುವಂತ ಪ್ರಸಂಗ ಕೂಡ ಬಂದಿತ್ತು ಅನ್ನುವಂಥದ್ದು ಕೇಳ್ಪಟ್ಟಿ ಜೈಲಿಗೆ ನಮ್ಮನ್ನು ಕಳಿಸ್ಲಿಲ್ಲ ಆಗ ಗುಂಡೇಶ್ ಶೆಟ್ಟರು ಇದ್ರು ಅವರು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆ ನಿಂತರು ಚುನಾವಣೆ ಸ ನಿಂತ ಸಂದರ್ಭದಲ್ಲಿ ಆಗಿನ ಭಾರತೀಯ ಜನಸಂಘದ ಸಂಘದ ಕಾರ್ಯಕರ್ತರೆಲ್ಲರೂ ಕೂಡ ಜೈಲಲ್ಲಿ ಇದ್ದಾಗ ನಾವು ಸಂಘ ಸ್ವಯಂ ಸೇವಕರಾಗಿದ್ದಾಗ ನಮಗೆ ಆ ಸೈಕ್ಲೋಸ್ಟೈಲ್ ಕಾಪಿ ಮತ್ತು ಯಾರ್ಯಾರು ಗ್ರ್ಯಾಜುಯೇಟ್ಸ್ ಇದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ಅಂದರೆ ನಮ್ಮ ಆಗಿನ ಒಂದು ಚಿಕ್ಕಪೇಟೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ಯಾರಿದ್ದಾರೆ ಅವ್ರಿಗೆಲ್ಲ ಮನೆಗಳು ಆಗೇನು ಜಾಸ್ತಿಯೇನು ಇರಲಿಲ್ಲ ಒಂದು ನಲವತ್ತೈವತ್ತು ಗ್ರಾಜ್ಯುಯೇಟ್ಸ್ ಏನೋ ಸಿಕ್ಕಿದ್ರಾಗ ಆ ಸಂದರ್ಭದಲ್ಲಿ ಈಗಲೂ ನನಗೆ ನೆನಪಿರೋದು ಯಾಕೆ ಅಂದರೆ ಇದೇ ತುಳಸಿ ಪಾರ್ಕ್ ಹತ್ರ ಯಮನಾಸ ಅಂತೇಳಿ ಒಬ್ಬ ಗ್ರ್ಯಾಜುಯೇಟು ಅವ್ರಿಗೆ ನಾನು ಒಂದು ಕರಪತ್ರ ಅಂದರೆ ಆ ಸೈಕ್ಲೋ ಸ್ಟೈಲ್ ಕಾಪಿ ನಾನು ಕೊಡೋ ಅಂಥ ಸಂದರ್ಭದಲ್ಲಿ ಕೊಟ್ಟೆ ಹೊರ್ಗಡೆಗೆ ಬಂದೆ ಹೊರ್ಗಡೆಗೆ ಬಂದಾಗ ಆ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಕೇಳಿದ ಏನಿದೆ ಇದರಲ್ಲಿ ಅಂತ ನನಗೆ ಗೊತ್ತಿಲ್ಲ ಈ ಥರ ಇದೇ ಸಂಘದವ್ರು ಕೊಟ್ಟಿದ್ದಾರೆ ಪಾಂಪ್ಲೆಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿದೆ ಬಾ ಬಾ ಅಂತೇಳಿ ಹಾಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದರು ಆವತ್ತಿನ ದಿನದಲ್ಲಿ ನಾನು ಮೈನರು ಹಾಗಾಗಿ ಅವರು ನನ್ನನ್ನು ಜೈಲಿಗೆ ಕಳ್ಸೋಕ್ಕಾಗಲಿಲ್ಲ ಹಾಗಾಗಿ ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಕೊಂಡು ಎರಡು ದಿವಸ ಬೆಳಗ್ಗೆ ರಾತ್ರಿ ಮತ್ತೆ ನೆಕ್ಸ್ಟ್ ಡೇ ಇಟ್ಕೊಂಡಿದ್ರು ಆಮೇಲೆ ಬೆಳಗ್ಗೆ ಬಂದು ರಾತ್ರಿವರೆಗೂ ಇಲ್ಲೇ ಇರಬೇಕು ಅಂತೇಳಿ ಸುಮಾರು ಹದಿನೈದು ದಿವಸ ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ಕೆಲಸ ಕೊಟ್ಟಿದ್ದರು ಹಾಗಾಗಿ ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕೆ ಎಸ್ ಹೆಗ್ಡೆ ಅವರು ನಿಂತಿದ್ದರು ಆಗ ಜನತಾ ಭಾರತೀಯ ಜನಸಂಘ ಜನತಾ ಪರಿವಾರದ ಜೊತೆಗೆ ಎಂಥ ದ ಪಕ್ಷಕ್ಕೆ ವಿಲೀನ ಆಯಿತು ಆ ಸಂದರ್ಭದಲ್ಲೆಲ್ಲ ಮೂರು ನಾಲ್ಕು ತಿಂಗಳು ಚುನಾವಣೆ ಅವರು ಕೆ ಎಸ್ ಹೆಗ್ಡೆ ಅಂತೇಳಿ ಆವತ್ತಿನ ದಿನಗಳಲ್ಲಿ ಚೀಫ್ ಜಸ್ಟಿಸ್ ಆಗಿದ್ದರು ಸುಪ್ರೀಂ ಕೋರ್ಟಲ್ಲಿ ಅವ್ರು ರಾಜೀನಾಮೆ ಕೊಟ್ಟು ಬೆಂಗಳೂರಿಂದ ನಿಂತರು ಆಗ ಬೆಂಗಳೂರಲ್ಲಿ ಒಂದೇ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಆ ಸಂದರ್ಭದಲ್ಲಿ ಅವರು ನಿಂತಿದ್ದರು ತದನಂತರ ಅವರು ಸ್ಪೀಕರ್ ಕೂಡ ಹಾಗೆ ಆ ರೀತಿ ಪ್ರತಿ ಚುನಾವಣೆಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ ಮಿಕ್ಕ ಸಮಯದಲ್ಲಿ ಯಾವಾಗ ಸಮಯ ಸಿಗುತ್ತೋ ಆಗ ಸಮಾಜದ ಕೆಲಸ ಮಾಡ್ತಾ ಇದ್ವಿ ಸಂಘದ ಕೆಲಸ ಮಾಡ್ತೀವಿ ಅವ್ರಂದ್ರೆ ನಮ್ಮ ಸಂತೋಷ್ ಹೆಗಡೆ ಸಂತೋಷ್ ಹೆಗಡೆ ಅವ್ರ ತಂದೆ ಕೆ ಸದಾನಂದ ಹೆಗ್ಡೆ ಅಂತೇಳಿ ಅವರು ಆಗ ಈ ರೀತಿ ನಿರಂತರವಾಗಿ ಇದು ಒಂದು ಒಂದ್ ಕಡೆ ಸೇವೆ ಇನ್ನೊಂದು ಕಡೆ ಹೋರಾಟ ಎರಡೂ ಕೂಡ ಒಂದು ಒಟ್ಟಿಗೆ ಸಾಗ್ ಬಂದಂತಹ ಒಂದು ನದಿಯ ರೀತಿ ಹೌದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಾಕ್ಕೋತಾ ಇದ್ವಿ ಸಮಾಜದ ಕೆಲಸ ಮಾಡಬೇಕು ಅಂತ ಇದ್ವಿ ಅದೇ ರೀತಿ ಒಂದಷ್ಟು ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮಗಳನ್ನು ಹಾಕೋತಾ ಇದ್ವಿ ಪ್ರತಿ ಒಂದು ಮೂರು ತಿಂಗಳಿಗೊಮ್ಮೆ ಅಥವಾ ಎರಡು ತಿಂಗಳಿಗೊಮ್ಮೆ ಒಂದು ಕಾರ್ಯಕ್ರಮ ಇರಬೇಕು ಅನ್ನೋ ಅಂತ ಆಲೋಚನೆ ಇಟ್ಕೊಂಡು ಒಟ್ಟು ಸಮಾಜದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ ಜೊತೆಗೆ ಸಮಾಜದಲ್ಲಿ ಇವತ್ತು ಯಾರು ಸಂಕಷ್ಟದಲ್ಲಿದ್ದಾರೆ ಸಮಾಜದ ಸಮಸ್ಯೆಗಳೇನಿದೆ ಅಂಥದನ್ನು ತೆಗೆದುಕೊಂಡು ಅದಕ್ಕೆ ಹೋರಾಟದ ರೂಪುರೇಷೆಗಳನ್ನು ಕೊಟ್ಟು ಹೋರಾಟಗಳನ್ನು ಮಾಡ್ತಾ ಇದ್ವಿ ಅದೇ ಮನೋಭಾವದಲ್ಲೇ ಬಂದಿದ್ದೀವಿ ಮತ್ತು ಎಲ್ರಿಗೂ ಕೂಡ ನಮ್ಮದು ಒಂದು ಆಯಾಮ ಏನಿತ್ತು ಅಂದರೆ ಯಾರೋ ಕಷ್ಟದಲ್ಲಿದ್ದಾರೋ ಅವ್ರಿಗೇನು ಬಗೆಹರಿಸೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಕೈಯಲ್ಲಿ ನಾವು ಮಾಡಬೇಕು ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾವು ಇದ್ವಿ ಆಗ ಈಗ ನಾನು ಒಂದು ಆರಾಮದಲ್ಲಿ ಒಂದು ಮಾತಾಡಿದೆ ಈಗ ಸಂಘದ ಜ ಆ ಒಂದು ದೊಡ್ಡ ಅಂಬ್ರೆಲಾದ ಅಡಿ ಬರುವಂತದ್ದು ಇವೆಲ್ಲ ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಹಿಂದೂ ಜಾಗರಣ ವೇದಿಕೆ ಇರ್ಬೋದು ಬಜರಂಗ ಇವೆಲ್ಲವೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತಾಯಿ ತಾಯಿ ಮಕ್ಕಳು ಆತರ ಸುಮಾರು ಮೂವತ್ ಮೂರಕ್ಕೂ ಹೆಚ್ಚು ಸಂಘಟನೆಗಳು ಇದೆ ಅದಕ್ಕೆ ಜೊತೆಗೇನೆ ಒಂದು ರಾಜಕೀಯ ಪಕ್ಷವಾಗಿ ಜನಸಂಘ ಆಗಿ ಆ ನಂತರ ಭಾರತೀಯ ಜನತಾ ಪಕ್ಷ ಆಗಿ ಬಂದಂಥದ್ದು ತಾವು ಸಂಘದ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಮಾಡ್ತಾ ಮಾಡ್ತಾನೆ ಜನಸಂಘ ಜೊತೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದರೆ ಅದು ಹೇಗಿತ್ತು ಆ ಒಂದು ಜನ ಆವತ್ತಿನ ದಿನಗಳಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದು ಶ್ಯಾಮಪ್ರಸಾದ್ ಅವರು ಹೊರಗಡೆ ಬಂದಿದ್ದ ತಕ್ಷಣ ಅವರು ಸಂಘದ ಆಗಿನ ಎರಡನೇ ಸರಸಂಘ ಚಾಲಕರಾದ ಮಾಧವರಾವ್ ಸದಾಶಿವರಾವ್ ಗೋಳ್ವಳ್ಕರ್ ಗುರುಜಿ ಅಂತ ಕರಿತೀವಿ ಅವ್ರ ಹತ್ರ ಹೋಗಿ ಭೇಟಿ ಮಾಡಿದ ಮೇಲೆ ಭಾರತೀಯ ಜನಸಂಘ ಕಟ್ಟಿದ್ರು ಸಾವಿರದ ಒಂಬೈನೂರ ಎತ್ತ ಐವತ್ತೆರಡರಲ್ಲಿ ರಾಷ್ಟ್ರೀಯ ಅಧಿವೇಶನದ ನಂತರ ನಮ್ಮ ಶಾ ಪಂಡಿತ್ ದೀನ್ ದಾಳ್ಜಿ ವಾಜಪೇಯಿ ಅವರು ನಾನಾಜಿ ಅವರು ಭೈರವ್ ಸಿಂಗ್ ಶೇಖಾವತ್ ಅವರು ಬಲವಂತ ದೇಶಪಾಂಡೆ ಈ ರೀತಿ ಐದು ಪ್ರಚಾರಕರು ಆವತ್ತಿನ ದಿನಗಳಲ್ಲಿ ಭಾರತೀಯ ಜನಸಂಘಕ್ಕೋಸ್ಕರ ಪ್ರ ಪ್ರಧಾನ ಕಾರ್ಯದರ್ಶಿಗಳಾಗಿ ಅವರೆಲ್ಲರಿಗೂ ಕೆಲಸ ಮಾಡಿದ್ರು ಅವ್ರ ಅಡಿಯಲ್ಲಿ ನಡೆಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ ಎಮರ್ಜೆನ್ಸಿ ಆಗಿರೋಂಥ ಸಂದರ್ಭದಲ್ಲಿ ಎಲ್ಲ ಪರಿವಾರದ ಕಾರ್ಯಕರ್ತರು ಭಾರತೀಯ ಜನಸಂಘದ ಕಾರ್ಯಕರ್ತರನ್ನೆಲ್ಲ ಒಳಗಡೆ ಆಮೇಲೆ ಜೈಲಲ್ಲಿ ಹಾಕಿರುವಂಥ ಸಂದರ್ಭದಲ್ಲಿ ಮತ್ತೆ ಒಂದು ಈ ದೇಶಕ್ಕೆ ಒಂದು ಒಳ್ಳೆಯ ದಿಕ್ಸೂಚಿ ಕೊಡಬೇಕು ಮತ್ತು ಇವತ್ತು ನಡೀತಾ ಇರುವಂಥ ಭ್ರಷ್ಟಾಚಾರ ಮತ್ತು ಆಂದೋಲನ ದೂರ ಮಾಡಬೇಕು ಅಂತೇಳಿ ಆವತ್ತಿನ ದಿನಗಳ ಲೋಕನಾಯಕ ಜಯಪ್ರಕಾಶ್ ನಾರಾಯಣ ಅವರ ಒಂದು ನೇತೃತ್ವದಲ್ಲಿ ನಡೆದಂಥ ಸಂದರ್ಭದಲ್ಲಿ ಅನೇಕ ಪಕ್ಷಗಳು ಸೇರಿದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಜನಸಂಘನೂ ಕೂಡ ವಿಲೀನ ಆಯಿತು ಯಾಕೋಸ್ಕರ ನಂದಾದೀಪ ಇದ್ದಂಥ ಚಿಹ್ನೆನ ನಾವು ವಿಲೀನ ಮಾಡಿಕೊಂಡು ಜನತಾ ನೆಗಿಲ ಹೊತ್ತ ರೈತರಿಗೆ ಯಾಕೆ ಮಾಡಿದ್ವಿ ಅಂದರೆ ಆವತ್ತಿನ ದಿವಸ ದೇಶದ ಸು ದುಸ್ಥಿತಿ ಮತ್ತು ತುರ್ತು ಪರಿಸ್ಥಿತಿಯನ್ನು ಇದನ್ನು ಹೋಗಲಾಡಿಸ್ಬೇಕು ಅಂಥೇಳಿ ಆವತ್ತಿನ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟ ಮಾಡೋದಕ್ಕೆ ಎಲ್ಲ ಪಕ್ಷಗಳು ಸೇರಿದಾಗ ಒಂದು ದೇಶಕ್ಕೋಸ್ಕರ ಮತ್ತು ಒಂದು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತೊಂದು ದಿವಸ ಪಾರ್ಟಿ ವಿಲೀನ ಆಯಿತು ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಜನ ಅವತ್ತು ಏನು ಸಂಘ ಪರಿವಾರದಿಂದ ಬಂದಿರೋರು ಎಂ ಪಿಗಳಾಗಿದ್ದರು ಅಂಥ ಒಂದು ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ವಿದೇಶಾಂಗ ಸಚಿವರು ಕೂಡ ಆಗಿದ್ದರು ಹಾಗೆ ನಡ್ಕೊಂಡು ಬರ್ತಾಯಿತ್ತು ಆದರೆ ಎಲ್ಲೋ ಒಂದು ಕಡೆ ಸಾವಿರದ ಒಂಬೈನೂರ ಎಂಬತ್ತರ ಆಸ್ಪಾಸಲ್ಲಿ ಏನು ಇವತ್ತಿನ ದಿವಸ ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಾದರೂ ಇರಬೇಕು ಇಲ್ಲ ಜನತಾ ಪಾರ್ಟಿಲಾದರೂ ಇರಬೇಕು ದ್ವಿಸದಸ್ಯ ಆಗೋದಿಲ್ಲ ಯಾವುದಾದ್ರೂ ಒಂದು ಕಡೆ ಇರಿ ಅನ್ನೋವಂಥ ಒಂದು ಸೂಚನೆಗಳನ್ನು ಅಲ್ಲಿನ ಒಂದು ರಾಜಕೀಯ ವಾತಾವರಣ ನಿರ್ಮಾಣ ಮಾಡಿದಾಗ ಆಗ ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ರು ನಮಗೆ ಆರ್ ಎಸ್ ಎಸ್ಸೇ ದುಡ್ದು ಹಾಗಾಗಿ ಆರ್ ಎಸ್ ಎಸ್ಸಲ್ಲೇ ನಾವು ಇರ್ತೀವಿ ನಾವು ಇದಕ್ಕೆ ಬೇಕಾದ್ರೆ ರಾಜೀನಾಮೆ ಕೊಡೋಕ್ಕೂ ಸಿದ್ಧ ಇದ್ದೀವಿ ಆದರೆ ನಾವು ಹೊರ್ಗಡೆಯಿಂದ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ತೊಂಬತ್ತು ಜನನೂ ಕೂಡ ಹೊರ್ಗಡೆ ಬಂದರು ಎಲ್ಲರೂ ಕೂಡ ಆವತ್ತಿನ ದಿವಸ ಎಲ್ಲರೂ ರಾಜೀನಾಮೆ ಕೊಟ್ಟು ರಾಜೀನಾಮೆ ಕೊಟ್ಟು ಪಾರ್ಟಿಯಿಂದ ಅವ್ರಿಗೆ ಹೊರ್ಗಡೆಯಿಂದ ಸಪೋರ್ಟ್ ಕೊಟ್ಟು ನಡೆಸಿದ್ರು ಆದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅನಿವಾರ್ಯ ಆಯಿತು ಹೊರ್ಗಡೆ ಬರಬೇಕಾಯಿತು ಏಪ್ರಿಲ್ ಆರು ಸಾವಿರದ ಒಂಬೈನೂರ ಎರಡರಲ್ಲಿ ಏನು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಅವರೇ ಅವತ್ತಿನ ದಿವಸ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಕಟ್ಕೊಂಡು ಕಮಲದ ಚಿಹ್ನೆ ತಗೊಂಡು ಹೊರಗಡೆ ಬಂದ್ವಿ ಅದಾದ ನಂತರ ಸಾಕಷ್ಟು ಏಳು ಬೀಳುಗಳು ಇದ್ದೇ ಇರುತ್ತೆ ನಮ್ಮೆಲ್ರಿಗೂ ಗೊತ್ತಿದೆ ಎಲ್ಲ ಥರ ಏಳು ಬೀಳುಗಳಲ್ಲೂ ಕೂಡ ಎಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಹದಿನೆಂಟು ಕೋಟಿಗೂ ಹೆಚ್ಚು ಇವತ್ತು ಮೆಂಬರ್ಶಿಪ್ ಇದೆ ಮತ್ತು ಎಲ್ಲ ಕಾರ್ಯಕರ್ತರ ಪರಿಶ್ರಮ ಹಿರಿಯರು ಸಾಕಷ್ಟು ದುಡ್ದಿದ್ದಾರೆ ಅವರು ಯಾರು ಕೂಡ ಆವತ್ತಿನ ದಿನಗಳಲ್ಲಿ ಅಧಿಕಾರ ಬೇಕು ಅಥವಾ ನಾವು ಯಾರೋ ಜನಪ್ರತಿನಿಧಿ ಆಗಬೇಕು ಅಂತ ಮಾಡಿಲ್ಲ ಅದರ ಪಕ್ಷಕ್ಕೋಸ್ಕರ ದೇಶಕ್ಕೋಸ್ಕರ ದುಡಿದಂಥವ್ರು ಆ ಪ ಕಾರ್ಯಕರ್ತರ ಒಂದು ಪ್ರತಿಪ ಪ್ರತಿಫಲದ ಪರವಾಗಿ ಇವತ್ತು ಹೆಮ್ಮರವಾಗಿ ಬೃಹತ್ತಾಗಿ ಬೆಳೆದಿದೆ ಭಾರತೀಯ ಜನತಾ ಪಾರ್ಟಿ ಅಂದರೆ ತಮ್ಮ ನೆನಪಿನ ಆಳದಲ್ಲಿ ಜನಸಂಘ ಹುಟ್ಟಿದ್ರಿಂದ ಹಿಡಿದು ಬಿ ಜೆ ಪಿ ಜನ್ಮ ತಳೆದಿದ್ದರಿಂದ ಹಿಡಿದು ಆ ಸಂದರ್ಭದಲ್ಲಿ ಯಾರ್ಯಾರಿದ್ರು ಅವ್ರ ಜೊತೆ ಎಲ್ಲ ಒಡನಾಟಗಳು ಎಲ್ಲವೂ ಕೂಡ ತಮ್ಮ ಒಂದು ಅನುಭವದಲ್ಲಿ ಈ ಒಂದು ಆಳದಲ್ಲಿ ಇರುವಂತಹ ವಿಚಾರಗಳು ಇವತ್ತು ಅಲ್ಲಿಂದ ಇಲ್ಲಿ ತನಕ ಆವತ್ತು ಎ ಕೆ ಸುಬ್ಬಯ್ಯನವರಿದ್ರು ಬಿ ಬಿ ಶಿವಪ್ಪನವರಿದ್ರು ಶ್ವೇತಾದ್ರಿಗಳಿದ್ರು ಹೀಗೆ ಅನೇಕರು ಭಾರತೀಯ ಜನತಾ ಪಾರ್ಟಿಗೆ ಇಲ್ಲಿ ಅಧ್ಯಕ್ಷರು ಆಗಿದ್ರು ಹಾಗೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೂಡ ಸಾಕಷ್ಟು ಜನ ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿ ಇದ್ರು ಅವರೆಲ್ಲರೂ ಕೂಡ ಮೊದಲಿಂದನೂ ಪ್ರಾರಂಭದಿಂದನೂ ನಮ್ಮದು ಸಂಘ ಸಂಘಟನೆ ಅದರ ಅಡಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಯಾವುದೇ ವ್ಯಕ್ತಿಯಿಂದ ಓದೋರಲ್ಲ ಸಂಘ ಏನು ಹೇಳ್ತದೆ ಅದಕ್ಕೆ ಪೂರಕವಾಗಿ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ ಇರುವಂಥ ಆ ನಂತರದಲ್ಲಿ ತಾವು ಬೆಂಗಳೂರು ರಾಜಧಾನಿ ಬೆಂಗಳೂರು ಬಿ 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 ಎಂ ಪಿ ಆಗೋದ್ಕಿಂತ ಮುಂಚೆ ಒಂದು ಸತಿ ತಾವು ಇದಕ್ಕೆ ಚುನಾವಣೆ ಸ್ಪರ್ಧೆ ಬಿ ಎಮ್ ಪಿಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕಾರ್ಪೊರೇಷನ್ ಟಿಕೆಟ್ ನಮ್ಗೆ ಸಿಕ್ತು ಆ ಸಂದರ್ಭದಲ್ಲಿ ಕೇವಲ ಎಂಟು ದಿನಗಳ ಸಂದರ್ಭದಲ್ಲಿ ಪ್ರಚಾರ ಮಾಡೋಕ್ಕಾಗಲಿ ಮತ್ತು ಎಲ್ಲ ರಜೆಗಳು ಇರೋಂಥ ಸಂದರ್ಭದಲ್ಲಿ ಆದರೂ ಕೂಡ ಒಂದು ಯಾವುದೇ ಹಣ ಖರ್ಚು ಮಾಡಿದ್ರೆ ನಾವು ಗೆಲ್ಲಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಆ ವಿಚಾರ ಇಟ್ಕೊಂಡು ನಾವು ಮುಂದೆ ಹೋದ್ವಿ ಕೇವಲ ಇನ್ನೂರ ಎಂಬತ್ತು ಓಟಲ್ಲಿ ಕಡಿಮೆ ಅಂತರದಲ್ಲಿ ಅವತ್ತಿನ ದಿವಸ ತೊಂಬತ್ತಾರಲ್ಲಿ ಸೋತಿದ್ದೆ ಅದಾದ ನಂತರ ಎರಡು ಸಾವಿರದ ಹತ್ತರಲ್ಲಿ ಬಿ ಬಿ ಎಮ್ ಪಿ ಚುನಾವಣೆಯಲ್ಲಿ ನನಗೆ ಮತ್ತೆ ಟಿಕೆಟ್ ಸಿಗೋ ಅವಕಾಶ ಸಿಕ್ತು ಪಾರ್ಟಿ ಅದಕ್ಕೆ ಅವಕಾಶ ಕೊಟ್ಟಿತ್ತು ಆ ಒಂದು ಚುನಾವಣೆಯಲ್ಲಿ ಗೆದ್ದೆ ಗೆದ್ದಾದ ಮೇಲೆ ಸಾಕಷ್ಟು ಇಲ್ಲಿ ಸಮಸ್ಯೆಗಳಿತ್ತು ಆ ಸಮಸ್ಯೆಗಳನ್ನೆಲ್ಲ ಸ ಸರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಏನು ಬ್ರಿಟಿಷರ ಕಾಲದಿಂದ ಇದ್ದಂಥ ನೀರಿನ ಪೈಪ್ಗಳು ಸುಮಾರು ಎರಡು ಇಂಚು ಒಂದು ಇಂಚು ಪೈಪ್ಗಳು ಅದನ್ನೆಲ್ಲವೂ ಕೂಡ ಬದಲಾವಣೆ ಮಾಡಿದ್ವಿ ಅದೇ ರೀತಿ ಏನು ಚರಂಡಿ ಒಳಚರಂಡಿ ವ್ಯವಸ್ಥೆ ತುಂಬ ಅಧ್ವಾನವಾಗಿತ್ತು ಅದು ಕೂಡ ಮೂರು ಇಂಚು ನಾಲ್ಕು ಇಂಚು ಈ ಥರ ಇತ್ತು ಸಾಕಷ್ಟು ಜನಸಂಖ್ಯೆ ಜಾಸ್ತಿ ಆಗಿದೆ ಆದರೆ ಏನು ನೂರ ಹತ್ತು ವರ್ಷದ ಪೈಪ್ಗಳು ಹಾಗಾಗಿ ಎಲ್ಲ ಆಗಿತ್ತು ಸುಮಾರು ಎರಡು ಸಾವಿರದ ಹತ್ತರಿಂದ ಹದಿನೈದು ಸಾಕಷ್ಟು ಎಂಬತ್ತು ಪರ್ಸೆಂಟಷ್ಟು ನಾವು ಬದಲಾವಣೆ ಮಾಡಿದ್ವಿ ಅದೇ ಸಂದರ್ಭದಲ್ಲಿ ಸಾಕಷ್ಟು ಮಳೆ ನೀರಿಲಿ ಮಳೆ ಬಂದರೆ ಎಲ್ಲ ಕೂಡ ಇತ್ತು ಕಾರಣ ಏನಂದರೆ ರಾಜಕಾಲುವೆಗಳು ಒತ್ತುವರಿಯಾಗಿತ್ತು ಆದ್ದರಿಂದ ಸುಲ್ತಾನ್ಪೇಟೆ ಸೌರಾಷ್ಟ್ರಪೇಟೆ ಇಲ್ಲೆಲ್ಲ ಕೂಡ ರಾಜಕಾಲುವೆ ಮೇಲೆ ಮನೆಗಳು ಅಂಗಡಿಗಳೆಲ್ಲ ಮಾಡಿದ್ರು ಅದನ್ನೆಲ್ಲ ತೆರವು ಮಾಡಿಸುವಂಥ ಪ್ರಯತ್ನ ಮಾಡಿದ್ವಿ ಎಲ್ಲ ಜನರ ಸಹಕಾರವೂ ಇತ್ತು ನಮ್ಮ ಕಾರ್ಯಕರ್ತರ ಸಹಕಾರವೂ ಇತ್ತು ಒಂದಷ್ಟು ಹೋರಾಟಗಳು ಮಾಡಿದ್ವಿ ಅದೇ ರೀತಿ ಏನು ಇವತ್ತಿನ ದಿವಸ ನೀರಿನ ಸಮಸ್ಯೆ ಬವಣೆ ತುಂಬ ಇತ್ತು ಅದನ್ನೆಲ್ಲವನ್ನೂ ಸರಿ ಮಾಡೋ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ನೂರ ಇಪ್ಪತ್ತು ವಾಲ್ವ್ಗಳಿರೋದನ್ನೆಲ್ಲ ತರಿ ಮಾಡಿ 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 ಸುಮಾರು ಐವತ್ತರವತ್ತು ವಾಲ್ವ್ಗಳಿಗೆ ನಿಲ್ಲಿಸಿ ಒಳ್ಳೆ ರೀತಿಯಲ್ಲಿ ಇವತ್ತಿನ ದಿವಸ ನೀರು ಹಂಗೂ ಮಾಡಿದ್ವಿ ರಸ್ತೆಗಳು ಏನು ಕಾಮಗಾರಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡಿದ್ದೀವಿ ಜೊತೆಗೆ ಸ್ಟ್ರೀಟ್ ಲೈಟು ಕೂಡ ಅವತ್ತಿನ ದಿವಸಗಳಲ್ಲಿ ಸಾಕಷ್ಟು ಕಷ್ಟ ಆಯಿತು ಅಂಥ ಸಂದರ್ಭದಲ್ಲಿ ಒಂದಷ್ಟು ಅದನ್ನು ಕೂಡ ಒಳ್ಳೆಯ ರೀತಿ ಪ್ರಯತ್ನ ಪಟ್ವಿ ಬಟ್ ಹಾಗೆ ಇನ್ನೊಂದಷ್ಟು ಕಾರ್ಯಗಳನ್ನು ನಾವು ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲಿ ಮಾಡೋದಕ್ಕೆ ಬೇರೆ ಬೇರೆ ರಾಜಕೀಯ ಒತ್ತಡಗಳಿಂದ ಅವಕಾಶ ಸಿಕ್ಕಿಲ್ಲ ಆದರೂ ಕೂಡ ಏನು ಜನಸಾಮಾನ್ಯರಿಗೆ ಏನು ಸಿಗಬೇಕು ಏನು ಆಗಬೇಕು ಮತ್ತು ಅವ್ರ ಸಮಸ್ಯೆಗಳೇನಿದೆ ಅದನ್ನು ಆಲಿಸಿ ಅವ್ರಿಗೆ ಪರಿಹಾರ ಕೊಡೋದ್ರಲ್ಲಿ ಪ್ರಯತ್ನ ಮಾಡಿದ್ವಿ ಅಂದ್ರೆ ಈಗ ಸರ್ ತಾವು ಪ್ರತಿನಿಧಿ ಪ್ರತಿನಿಧಿಸ್ತಾ ಇರುವಂತಹ ಈ ವಾರ್ಡ್ ಏನಿತ್ತು ಚಿಕ್ಕಪೇಟೆ ವಾರ್ಡ್ ಇದು ಬೆಂಗಳೂರಿನ ಮೂಲ ಸ್ಥಳ ಇದು ಕೆಂಪೇಗೌಡರು ಬೆಂಗಳೂರು ಕಟ್ಟುವಂತಹ ಸಂದರ್ಭದಲ್ಲಿ ಐದುನೂರ ಇಪ್ಪತ್ತೈದು ವರ್ಷಗಳ ಹಿಂದೆ ಕಟ್ಟುವಂತಹ ಸಂದರ್ಭದಲ್ಲೇ ಇವೆಲ್ಲ ಪೇಟೆಗಳು ಈ ಸುತ್ತಮುತ್ತಲು ಇರುವಂತದ್ದು ಸುಮಾರು ಐವತ್ತೆರಡು ಪೇಟೆಗಳನ್ನು ಮಾಡಿ ಇದು ಏನು ಬೆಂಗಳೂರು ಮಹಾನಗರದ ವ್ಯಾಪಾರಿ ಕ್ಷೇತ್ರ ಅಂತ ಮಾಡಿದ್ರು ಐವತ್ತೆರಡು ಪೆಟ್ಟಿಗೆಗಳಲ್ಲಿ ನೀವು ಹೋದಾಗ ಮೂರಡಿ ರಸ್ತೆನೂ ಸಿಗುತ್ತೆ ಮ್ಯಾಕ್ಸಿಮಮ್ ಅಂದರೆ ಇಪ್ಪತ್ತೈದು ಅಡಿ ಅದು ಬಿ ವಿ ಕೆಂಗಾರೋಡು ಮೂವತ್ತಡಿ ಇರ್ಬೋದು ಅಷ್ಟು ಬಿಟ್ಟರೆ ಮಿಕ್ಕಿದ್ದೆಲ್ಲೂ ಕೂಡ ನಿಮ್ಗೆ ಹದಿನೈದು ಅಡಿ ಎಂಟು ಅಡಿ ಹತ್ತು ಅಡಿ ರಸ್ತೆಗಳು ಮತ್ತು ಎಲ್ಲ ಒಳಚರಂಡಿ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಎಲ್ಲ ಆ ಕಾಲಕ್ಕೆ ಏನು ಆವತ್ತಿನ ದಿವಸ ಎರಡು ಸಾವಿರ ಪಾಪ್ಯುಲೇಷನ್ ಇತ್ತು ನಾವು ಗೊತ್ತಿಲ್ಲ ಮತ್ತು ಇವತ್ತಿನ ದಿವಸ ಫೋ ಫ್ಲೋಟಿಂಗ್ ಪಾಪ್ಯುಲೇಷನ್ ವರ ಇಡೀ ಒಂದು ರೀತಿಯಲ್ಲಿ ಮಿನಿ ಭಾರತ ಇದು ಎಲ್ಲ ವ್ಯಾಪಾರಿ ಕ್ಷೇತ್ರ ಆಗಿರೋದ್ರಿಂದ ಗುಂಡ್ಪಿನಿಂದ ಹಿಡ್ದು ಪ್ಲಾಟಿನಮ್ ಇರ್ಬೋದು ಸಣ್ಣ ಒಂದು ಲೋಟ ಇಂದ ಸ್ಟೀಲಲ್ಲೂ ಸ್ಟೀಲ್ ಮಾರ್ಕೆಟಲ್ಲೂ ಇದೆ ಪ್ಲಾಸ್ಟಿಕ್ ಮಾರ್ಕೆಟ್ ಎಲ್ಲ ಹೋಲ್ಸೇಲ್ ಮಾರ್ಕೆಟ್ ಇರೋದ್ರಿಂದ ಎಲ್ಲ ರೀತಿಯ ಏನು ಇಡೀ ಭಾರತದ ಜನ ಇಲ್ಲಿ ಬರ್ತಾರೆ ಒಂದು ರೀತಿ ಮಿನಿ ಭಾರತ ಅನ್ನೋ ರೀತಿಯಲ್ಲಿ ಚಿಕ್ಕಪೇಟೆಯಲ್ಲಿ ಎಲ್ಲ ಜನಾಂಗದವರು ಎಲ್ಲ ಸಮುದಾಯದವರು ಎಲ್ಲ ಭಾಷೆಯವರು ಕೂಡ ಇಲ್ಲಿ ಬರ್ತಾರೆ ಹೋಗ್ತಾರೆ ಸುಮಾರು ಏಳೆಂಟು ಲಕ್ಷ ಜನ ಪ್ರತಿ ದಿವಸ ಇಲ್ಲಿ ಬರ್ತಾರೆ ಮತ್ತು ಈ ಒಂದು ವಾರ್ಡ್ಗೆ ಸಂಬಂಧಪಟ್ಟಂಗೆ ನಾವು ಹೇಳಬೇಕು ಅಂದರೆ ಒಂದು ಇನ್ನೂರು ಲಾಡ್ಜ್ ಇರ್ಬೋದು ಒಂದು ಇನ್ನೂರು ಮೆಸ್ಸು ಮತ್ತು ಊಟ ಓಟೆಲ್ ವ್ಯವಸ್ಥೆ ಇದೆ ಹಾಗಾಗಿ ಇಲ್ಲಿ ಸ್ವಲ್ಪ ಕಸದ ಸಮಸ್ಯೆ ಇರ್ತದೆ ನಾನು ಕೂಡ ಸಾಕಷ್ಟು ಪ್ರಯತ್ನ ಮಾಡಿದ್ದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಝೀರೋ ಗಾರ್ಬೇಜ್ ಆಗಬೇಕು ಅಂತೇಳಿ ಆದರೆ ಬಿ ಬಿ ಎಂ ಪಿ ಅವರು ಅದ್ರ ಬಗ್ಗೆ ಗಮನ ಕೊಡಲಿಲ್ಲ ರಾತ್ರಿ ಶಿಫ್ಟ್ ಇರುತ್ತೆ ಬೆಳಗ್ಗೆ ಶಿಫ್ಟ್ ಇರುತ್ತೆ ಸೆಂಟ್ರಲ್ಲಿ ಜನ ಓಡಾಡೋಂಥ ಜಮದಲ್ಲಿ ನಮಗೆ ಕಸದ ಸಮಸ್ಯೆ ಇದೆ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲವೂ ಕೂಡ ಬಗೆಹರಿಸ್ಬೇಕು ಅನ್ನೋ ವಿಶ್ವಾಸ ಇದೆ ಈಗ ಚಿಕ್ಕಪೇಟೆ ವಾರ್ಡು ಅಂತ ಹೇಳಿದ್ರೆ ಈಗಾಗಲೇ ಹೇಳಿರುವ ಹಾಗೆ ಹಳೆ ಬೆಂಗಳೂರಿನ ಭಾಗ ಜೊತೆಗೆ ಅವಾಗಿದ್ದಷ್ಟು ಜನಸಂಖ್ಯೆ ಅಲ್ಲ ಜನಸಂಖ್ಯೆ ಜಾಸ್ತಿ ಆಗ್ತಾ ಆಗ್ತಾ ಹೊರಗಡೆಯಿಂದ ಬರುವಂಥ ಲಕ್ಷಾಂತರ ಜನಗಳ ಬಗ್ಗೆ ಹೇಳಿದ್ರಿ ಇಲ್ಲಿ ಅಭಿವೃದ್ಧಿಯನ್ನು ಮಾಡೋದಿಕ್ಕೆ ಸವಾಲುಗಳು ಸಾಕಷ್ಟು ಇದಾವೆ ಈಗ ಉಳಿದ ಹೊರ ಹೊರಭಾಗಗಳಲ್ಲೆಲ್ಲ ನೋಡಿದ್ರೆ ಅಲ್ಲಿ ಜಾಗ ಇರ್ತದೆ ಏನೋ ಪಾರ್ಕ್ ಅಭಿವೃದ್ಧಿ ಮಾಡ್ಬೋದು ಇನ್ನೊಂದು ಮಾಡ್ಬೋದು ಏನೋ ಮಾಡುವಂಥ ಅವಕಾಶಗಳಿರ್ತವೆ ಇಲ್ಲಿ ಎಲ್ಲ ಒಂದು ರೀತಿ ಕಿಶ್ಕಿಂದೆ ಥರ ಸಣ್ಣ 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 ಗಲ್ಲಿಗಳು ಅಲ್ಲೆಲ್ಲೇ ಜನವಸತಿ ಮೇಲು ಜನವಸತಿ ಕೆಳಭಾಗದಲ್ಲಿ ಜನಗಳು ವ್ಯಾಪಾರ ಮಾಡುವಂಥದ್ದು ಅಂಗಡಿ ಮುಂಗಟ್ಟುಗಳು ಇವೆ ಇರ್ತವೆ ಇಂಥ ಸಂದರ್ಭದಲ್ಲಿ ನಿಮಗೆ ಅತ್ಯಂತ ಸವಾಲಾಗಿ ಪರಿಣಮಿಸಿದಂಥದ್ದು ಹೋರಾಟ ಮಾಡಿ ನೀವು ಅದನ್ನು ಇತ್ತು ನಾವು ಚಿಕ್ಕ ಹುಡುಗರಿದ್ದಾಗ ಇಲ್ಲಿ ಕೇವಲ ಎಲ್ಲವೂ ಕೂಡ ಮನೆಗಳೆಲ್ಲ ಕೆಳಗಡೆನೇ ಇರೋದು ಈಗ ಮನೆ ಹುಡುಕ್ಬೇಕು ಅಂದರೆ ಎರಡನೇ ಫ್ಲೋರ್ ಮೇಲೆ ಹೋಗ್ಬೇಕು ಗ್ರೌಂಡು ಫಸ್ಟು ಸಿಗೋದೇ ಇಲ್ಲ ಎಲ್ಲೋ ಒಂದು ಇಪ್ಪತ್ತೈದು ಪರ್ಸೆಂಟ್ ಸೆಕೆಂಡ್ ಫ್ಲೋರ್ ಸಿಗ್ಬೋದು ಇನ್ನು ಮೂರು ನಾಲ್ಕು ಐದನೇ ಫ್ಲೋರಲ್ಲೇ ನಮ್ಮ ಮನೆಗಳು ಸಿಗೋದು ಆದರೂ ಕೂಡ ಹತ್ತೋದು ಇಳಿಯೋದು ಕಷ್ಟ ಒಂದು ನೀರಿನ ಸೌಕರ್ಯ ಕೊಡೋದು ಕಷ್ಟ ಜೊತೆಗೆ ಅವ್ರಿಗೆ ಡ್ರೈನೇಜ್ ಸಿಸ್ಟಮ್ ಕೊಡೋದು ಸ್ಯಾನಿಟ್ರಿ ಪ್ರಾಬ್ಲಮ್ಮು ಇದು ಪ್ರತಿನಿತ್ಯ ಇರ್ತದೆ ಪ್ರತಿನಿತ್ಯ ಎಷ್ಟೇ ಸಾಲ್ವ್ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಇವತ್ತು ಹೊರ ರಾಜ್ಯಗಳಿಂದ ಬಂದಿರೋರಿಗೆಲ್ರಿಗೂ ಕೂಡ ಯಾಕೆಂದರೆ ಮೂಲ ನಿವಾಸಿಗಳಲ್ಲ ಮೂಲ ನಿವಾಸಿಗಳಲ್ಲ ಅನ್ನೋದರಿಂದ ಭಾಳ ಸಮಸ್ಯೆ ಇದೆ ಆದರೆ ಮೂಲ ನಿವಾಸಿಗಳನ್ನು ಒದ್ದೋಡಬೇಕು ಮತ್ತು ನಮ್ಮ ಸಂಪ್ರದಾಯ ಸಂಸ್ಕೃತಿ ನಮ್ಮ ಪರಂಪರೆ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದನೇ ನಾವು ಅನೇಕ ವರ್ಷಗಳಿಂದ ಹಿಂದೂ ಸಮಾಜೋತ್ಸವ ಮಾಡ್ತೀವಿ ಇಲ್ಲಿ ವಿವೇಕಾನಂದ ಸ್ಟ್ಯಾಚ್ಯೂ ಟು ವಿವೇಕಾನಂದ ಜಯಂತಿ ಮಾಡ್ತೀವಿ ಮತ್ತು ವಾಜಪೇಯಿಯವರ ಜನ್ಮದಿನ ಸಹ ಆರೋಗ್ಯ ಮೇಳ ಮಾಡ್ತೀವಿ ಒಂದು ಹೆಲ್ತ್ ಕ್ಯಾಂಪು ಚೆನ್ನಾಗಿ ನಡೀಬೇಕು ಅದೇ ರೀತಿ ಇಂಟರ್ನ್ಯಾಷನಲ್ ಯೋಗ ದಿವಸ ಯೋಗ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಗಣೇಶ ಗೌರಿ ಹಬ್ಬ ಬಂದಾಗ ಗೌರಿ ಒಂದು ಪೂಜೆ ಮಾಡಿ ಹೆಣ್ಮಕ್ಳಿಗೆಲ್ಲ ಬಾಗಿನ ಕೊಡುವಂಥದ್ದು ಮತ್ತು ಗಣೇಶೋತ್ಸವದಲ್ಲಿ ನಾವು ಎಲ್ಲರೂ ಒಟ್ಟಿಗೆ ಸೇರಿ ನೂರಾರು ಗಣೇಶಗಳು ಒಟ್ಟಿಗೆ ಸಾಮೂಹಿಕ ಮೆರವಣಿಗೆ ಮಾಡಿ ಹತ್ತಾರು ಸಾವಿರ ಜನ ಸೇರುವ ರೀತಿಯಲ್ಲಿ ಪ್ರಯತ್ನ ಮಾಡ್ತಾಯಿದ್ದೀವಿ ಅದೇ ರೀತಿ ರಾಮನವಮಿ ಸಂದರ್ಭದಲ್ಲೂ ಕೂಡ ಒಂದು ಒಳ್ಳೆಯ ಶೋಭಾಯಾತ್ರೆ ತೆಗೆದು ಒಳ್ಳೆ ಎಲ್ಲರೂ ಒಟ್ಟಿಗೆ ಸೇರಬೇಕು ಅನ್ನೋಂಥ ಭಾವನೆಯನ್ನು ತೆರ್ತೀವಿ ಖಂಡಿತವಾಗ್ಲೂ ಕೂಡ ಆ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಮಹನೀಯರು ಹೊರಗಡೆ ಹೊರ ರಾಜ್ಯದವರು ಕೊಡ್ತಾರೆ ಇಲ್ಲಿ ಲೋಕಲಲ್ಲಿರೋರು ಕೂಡ ಎಲ್ಲರೂ ಕೂಡ ಸೇರಿ ಒಟ್ಟಾರೆ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಏನಂದರೆ ಎಲ್ಲೋ ಒಂದು ಕಡೆ ಇವತ್ತೊಂದು ದಿವಸ ಮೂಲ ನಿವಾಸಿಗಳು ಕಳೆದೋಗ್ಬಾರ್ದು ಅನ್ನೋದು ಒಂದು ದೃಷ್ಟಿ ಮತ್ತು ಹೊರ ರಾಜ್ಯದಿಂದ ಬಂದಿರೋರಿಗೆ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯನ ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಕೂಡ ಇದರಲ್ಲಿದೆ